श्री गुरु बसवलिंगाय नमः। ओं नमः शिवाय। बसव टीवी नोड़ सद्भक्त भक्तिपूर्वक नमस्कार। शरण शरणार्थी बंधु, ना नम बसव टीवी तमेलिए आध्यात्मिक साधन विचार आध्यात्मिक ಉನ್ನತಿಯ ವಿಚಾರಗಳನ್ನು ಮಾನವನ ಬದುಕಿನ ಶ್ರೇಷ್ಠತೆಯನ್ನು ಎಲ್ಲವನ್ನು ಸಹ ಅಂತ ಅಂತವಾಗಿ ಬಸವ ಟಿವಿಯವರು ತಮಗೆಲ್ಲ ತಿಳಿಸ್ತಾ ಇದ್ದಾರೆ. ಬಸವ ಟಿವಿ ಇದು ಸಂಸ್ಕಾರದ ಬೆಳಕು. ಬಸವ ಟಿವಿಯಲ್ಲಿ ನಮಗೆ ಯಾವುದೇ ರೀತಿಯ ಅಶ್ಲೀಲವಾದಂತಹ ಅವೈಜ್ಞಾನಿಕ ಕಾರ್ಯಕ್ರಮಗಳನ್ನು ಎಲ್ಲೂ ಸಹ ಬಿತ್ತರಪಡಿಸ್ತಾ ಇಲ್ಲ. ಈ ಬಸವ ಟಿವಿಯವರ ಉದ್ದೇಶ ಒಂದೇ ಒಂದು, ಶರಣರ ತತ್ವಗಳನ್ನು, ಶರಣರ ಆಧ್ಯಾತ್ಮಿಕ ವಿಚಾರಗಳನ್ನು, ಸಾಧನೆಯ ಮಾರ್ಗವನ್ನು, ಆತ್ಮಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಏಕೈಕ ಗುರಿಯನ್ನು ಇಟ್ಟುಕೊಂಡು ಬಸವ ಟಿವಿ ಪ್ರಾರಂಭ ಆಗಿದೆ. ಪ್ರತಿದಿನ ಮನುಷ್ಯನ ಬುದ್ಧಿಯನ್ನು ಅರಳಿಸುವಂತಹ, ಪ್ರತಿಯೊಬ್ಬರಿಗೂ ಮನಃಶಾಂತಿಯನ್ನು ಉಂಟು ಮಾಡುವಂತಹ, ಮುಮುಕ್ಷಿಗಳಿಗೆ ಬೇಕಾಗಿರತಕ್ಕಂಥ ಆ ಪರಮಾತ್ಮನ ಜ್ಞಾನವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಬಸವ ಟಿವಿ ಮಾಡ್ತಾ ಇದೆ. ನಾವು ಕಳೆದ ಸಂಚಿಕೆಗಳಲ್ಲಿ ಬಸವ ಧರ್ಮವನ್ನು, ಶರಣ ತತ್ವವನ್ನು ಅರ್ಥ ಮಾಡಿಸುವಂತಹ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಮೊದಲು ನಾವು ಅಷ್ಟಾವರ್ಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅಷ್ಟಾವರ್ಣಗಳನ್ನು ಅರ್ಥ ಮಾಡಿಕೊಂಡ್ಮೇಲೆ ಪಂಚಾಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಪಂಚಾಚಾರಗಳ ಅರ್ಥ ಆದಮೇಲೆ ನಮಗೆ ಷಟಸ್ಥಳ ಜ್ಞಾನ, ಷಟಸ್ಥಳ ಜ್ಞಾನ ನಮಗೆ ಅರ್ಥ ಆಗುತ್ತೆ. ಹೀಗೆ ಈ ಮೂರು ಹಂತದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಈ ಶರಣ ಧರ್ಮ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇದೊಂದು ಪರಿಪೂರ್ಣ ಧರ್ಮ. ಇದೊಂದು ಪರಿಪೂರ್ಣ ಧರ್ಮದ ಜೊತೆಗೆ ನಾವು, ಇದೊಂದು ಸಂಸಾರಿಗಳ ಧರ್ಮ. ಸಂಸಾರಿಗಳು ವಿಶೇಷವಾಗಿ ತಿಳಿದುಕೊಂಡು ಅಡವಳಿಸಿಕೊಂಡು ಆಚರಣೆ ಮಾಡುವಂತಹ ಏಕೈಕ ಧರ್ಮ ಇದು. ಹೀಗಾಗಿ ನಾವಿವತ್ತು ಅಷ್ಟಾವರ್ಣಗಳಲ್ಲಿ ಬರ್ತಕ್ಕಂಥ ವಿಭೂತಿ ಮಹಿಮೆಯನ್ನು, ವಿಭೂತಿ ತತ್ವವನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ವಿಭೂತಿ ಅಂದ ತಕ್ಷಣ ನಮಗೆ ಅರ್ಥ ಆಗೋದು ಎಲ್ಲ ಋಷಿಮುನಿಗಳು, ದಾರ್ಶನಿಕರು, ಮಹಾತ್ಮರು ಎಲ್ಲರ ಹಣೆಯಲ್ಲಿ ವಿಜೃಂಭಿಸುವಂತಹ ಮೊದಲನೇ ಏಕೈಕ ಹೆಗ್ಗುರುತು ವಿಭೂತಿ. ಇನ್ನು ಎರಡನೇ ಗುರುತು ರುದ್ರಾಕ್ಷಿ. ಇವೆರಡನ್ನು ಸಾಮಾನ್ಯವಾಗಿ ಎಲ್ಲರೂ ಧರಿಸ್ತಾರೆ. ಬರೀ ಕಾವಿದಾರಿಗಳಷ್ಟೇ ಅಲ್ಲ, ಸಾಧಕರು, ಆಧ್ಯಾತ್ಮಿಕ ಸಾಧಕರೂ ಸಹ ಈ ಎರಡನ್ನು ಸದಾ ಧರಿಸ್ತಾರೆ. ಈ ವಿಭೂತಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ವಿಭೂತಿಯನ್ನು ಧಾರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಶೈವ ಪರಂಪರೆಯಲ್ಲಿ ರುದ್ರಾಕ್ಷಿ, ವಿಭೂತಿ ಇವೆರಡು ಪೂಜನೀಯ ವಸ್ತುಗಳು ಮತ್ತು ಪೂಜ್ಯ ವಸ್ತುಗಳು, ಪವಿತ್ರವಾದಂತಹ ವಸ್ತುಗಳು ಇವೆರಡು ಆಗಿದ್ದಾವೆ. ನಾವು ಈಶ್ವರನನ್ನು ನಾವು ನೋಡ್ಕೊಳ್ಳೋಣ. ಈಶ್ವರ ಹಣೆಗೆ ವಿಭೂತಿ ಧರಿಸುವುದಲ್ಲದೆ ಮೈಗೆಲ್ಲ ಧರಿಸ್ಕೊಳ್ತಾ ಇದ್ದಂತೆ. ಅದಕ್ಕೆ ಆತನಿಗೆ ಬೂದಿ ಬಡಕ ಅಂತ ಕರೀತಾರೆ. ಅಂದರೆ ಅದರಲ್ಲಿ ಅಂಥ ಚೈತನ್ಯ ಶಕ್ತಿ ಏನಿದೆ, ಅದರಲ್ಲಿ ಏನು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ.
ಆ ವಿಭೂತಿಯ ಒಂದು ಮಹತ್ವವನ್ನು ನಮ್ಮ ಶರಣರು ಬಹಳ ಚೆನ್ನಾಗಿ ನಮಗೆ ಹೇಳಿದ್ದಾರೆ. ಯಾಕೆ ಈ ವಿಭೂತಿ ಮಹಿಮೆ ಏನು, ಇದರ ಮಹತ್ವ ಏನು, ಎಲ್ಲರ ಒಬ್ಬೊಬ್ಬರು ಶರಣರು ಸಹ ಅವರ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ವಿಭೂತಿ ಮತ್ತು ರುದ್ರಾಕ್ಷಿಗಳು ಯಾವ ರೀತಿ ಅವರಿಗೆ ಸಹಾಯಕ್ಕೆ ನಿಂತೋ, ಸಹಾಯ ಮಾಡ್ದೋ, ಅದರಿಂದ ಏನು ಲಾಭವನ್ನು ಅವರು ಪಡ್ಕೊಂಡ್ರು ಅಂತಕ್ಕಂಥದ್ದು ಅನುಭವದ ನುಡಿಗಳನ್ನು ಅವರು ವಚನಗಳಲ್ಲಿ ನಮ್ಮ ಹೇಳಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ಶರಣರು ಹೇಳ್ತಾ ಇದ್ದಾರೆ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಕಾರಣ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಸಿದ್ಧಿ, ಸರ್ವ ಸಿದ್ಧಿ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವವಶ್ಯ, ಅಯ್ಯ ಚೆನ್ನ ಕೂಡಲ ಸಂಗಮ ದೇವ. ಚನ್ನಬಸವಣ್ಣನವರ ವಚನ ಇದು. ಅಯ್ಯ ಕೂಡಲ ಚೆನ್ನ ಸಂಗಮ ದೇವ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ, ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾವಿಭೂತಿಯೇ ಸಾಧನವಯ್ಯ. ಎಷ್ಟು ಚೆನ್ನಾಗಿ ಈ ಒಂದು ವಚನದಲ್ಲಿ ವಿಭೂತಿಯ ಮಹಿಮೆಯನ್ನು, ವಿಭೂತಿ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ, ನಮ್ಮ ಜೀವನದಲ್ಲಿ ಧರಿಸಿಕೊಳ್ಳುವವರ ಜೀವನದಲ್ಲಿ ಯಾರು ವಿಭೂತಿಯನ್ನು ಧರಿಸ್ಕೊಳ್ತಾರೆ ಅವರ ಜೀವನದಲ್ಲಿ ಈ ವಿಭೂತಿ ಎಷ್ಟು ಹಂತದಲ್ಲಿ ಯಾವ ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತದೆ, ಸಹಾಯಕ್ಕೆ ನಿಲ್ಲುತ್ತೆ ಎಂಬುದಾಗಿ ಈ ವಚನದಲ್ಲಿ ಚನ್ನಬಸವಣ್ಣವರು ಹೇಳ್ತಾರೆ. ಅಯ್ಯ ನನಗೆ ಈ ವಿಭೂತಿ ಇದೆಯಲ್ಲ, ಇದು ನನಗೆ ಕುಲದೈವವಾಗಿ ಕಾಣಿಸ್ತಾ ಐತೆ, ನಮಗಿದು ಕುಲದೈವವಾಗಿ ಕಾಣಿಸ್ತಾ ಐತೆ. ಯಾಕೆ ಅಂತಂದರೆ ನನ್ನ ಸಂಕುಲ ಎಲ್ಲವೂ ಸಹ, ನನ್ನ ಶರಣ ಸಂಕುಲ ಎಲ್ಲವೂ ಸಹ ವಿಭೂತಿಯಿಂದ ಪವಿತ್ರವಾಗ್ತಾ ಐತೆ. ಅಂತಂದರೆ ನಮ್ಮ ಕುಟುಂಬ, ನಮ್ಮ ಕುಲ, ನಮ್ಮ ಮಾನವ ಕುಲ ಇವೆಲ್ಲರೂ ಧರಿಸಿದ್ರೆ ಎಷ್ಟು ಪವಿತ್ರರಾಗ್ತಾರೆ. ನಮ್ಮದೇ ಒಂದೊಂದು ಜಾತಿ ಕುಲ ಮಾಡ್ಕೊಂಡಿರ್ತೀವಿ ನೋಡ್ರಿ ನಾವು, ಅಥವಾ ಒಂದು ಸಮುದಾಯ, ಇವರು ಎಲ್ಲರೂ ಕೂಡ ಆ ಸಮುದಾಯದ ಕುಲದೈವ ವಿಭೂತಿ ಮಾಡಿಕೊಂಡ್ರೆ ಹೆಂಗಿರ್ತದೆ, ನಮ್ಮ ಮನೆತನದ ಕುಲದೈವ ವಿಭೂತಿ ಮಾಡಿಕೊಂಡ್ರೆ ಹೆಂಗಿರ್ತದೆ. ಮುಂದುವರೆದು ಹೇಳ್ತಾರೆ, ನನ್ನ ಮನದೈವ. ನೋಡಿ, ಇಲ್ಲಿ ಅವರು ಮನೆ ದೈವ ಅನ್ನಲಿಲ್ಲ, ಬೇಕರೆ ಕುಲಕ್ಕೆ ಒಂದು ದೈವ ವಿಭೂತಿ ಇಟ್ಕೊಂಡ್ರೆ ಮನೆಗಿರೋದಿಲ್ಲ, ಮನೆ ದೈವ ಯಾರಿಗೂ ಇಲ್ಲ, ಮನೆಗೊಂದೊಂದು ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕುಲದೈವ ಅಂದರೆ ಮಾನವ ಕುಲ, ಸಮಸ್ತ ಮಾನವ ಕುಲ, ಈ ಭೂಮಂಡಲದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಸಮಸ್ತ ಮಾನವ ಕುಲಕ್ಕೆ ವಿಭೂತಿ ಕುಲದೈವವಾದರೆ ವಿಭೂತಿ ಎನ್ನ ಮನ ದೈವ, ಮನ ಮನಸ್ಸಿನ ದೈವ, ನನ್ನ ಆರಾಧ್ಯ ಮನಸ್ಸಿನ ದೈವ ವಿಭೂತಿ. ನನಗೆ ಸರ್ವ ಕಾರಣ, ಸರ್ವಕ್ಕೂ, ಸರ್ವ ಕಾರಣಕ್ಕೂ, ಸರ್ವ ಕೆಲಸಕ್ಕೂ ಮಂಗಳಕಾರಿಯಾಗಿ, ಶುಭಕಾರಿಯಾಗಿ ನಾನು ವಿಭೂತಿಯನ್ನು ಬಳಸ್ತೇನೆ. ವಿಭೂತಿ ನನಗೆ ಸರ್ವ ಕಾರಣ, ವಿಭೂತಿಯೇ ನನಗೆ ಸರ್ವವಶ್ಯ. ಯಾವುದನ್ನು ನಾನು ಪಡ್ಕೊಳ್ಬೇಕು ಅಂತ ಇರ್ತೀನಿ ಅದನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ನನಗೆ ವಿಭೂತಿಯಿಂದ ಸಾಧ್ಯ ಆಗುತ್ತೆ. ನನಗೆ ವಿಭೂತಿಯಿಂದ ಸರ್ವವನ್ನು ನಾನು ಸಿದ್ಧಿ ಮಾಡಿಕೊಳ್ತೀನಿ, ಸರ್ವವನ್ನು ನಾನು ವಶೀಕರಣ ಮಾಡ್ಕೊಳ್ತೀನಿ ಅಥವಾ ಸರ್ವವಶ್ಯ ಮಾಡ್ಕೊಳ್ತೀನಿ, ಅದನ್ನು ಪಡ್ಕೊಳ್ತೀನಿ. ಸರ್ವ ಸಿದ್ಧಿ ಸರ್ವವಶ್ಯ ಅಂದರೆ ಒಳ್ಳೆಯದನ್ನು ಮಾತ್ರ, ಕೆಟ್ಟದಕ್ಕಲ್ಲ, ಕೆಟ್ಟದ್ದು ಪಡ್ಕೊಳ್ಳೋದಕ್ಕಲ್ಲ ಅಥವಾ ವಾಮಾಚಾರ ಮಾಡಲಿಕ್ಕಲ್ಲ ಅಥವಾ ಇನ್ನೊಬ್ಬರಿಗೆ ಕೆಡಕನ್ನು ಉಂಟು ಮಾಡಲಿಕ್ಕಲ್ಲ, ಇನ್ನೊಬ್ಬರ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸೋದಕ್ಕಲ್ಲ, ಆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಕೊಳ್ಳಿಕ್ಕೆ, ಆ ಪರಮಾತ್ಮನ ಸನ್ನಿಧಾನವನ್ನು ಪಡ್ಕೊಳ್ಳಿಕ್ಕೆ,
ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ನನಗೆ ಸರ್ವಸಿದ್ಧಿ, ನನಗೆ ಸರ್ವಕ್ಕೂ ಕೂಡ ವಿಭೂತಿ ಕಾರಣವಾಗಿದೆ. ಅಯ್ಯ ಕೂಡಲಚನ್ನ ಸಂಗಮದೇವ, ನಾನು ಏನಕ್ಕೆ ವಿಭೂತಿಯನ್ನು ಬಳಸ್ತೀನಿ, ಯಾಕೆ ವಿಭೂತಿಯನ್ನು ನನ್ನ ಸಾಧನದ ವಸ್ತುವಾಗಿ ಇಟ್ಕೊಂಡಿದ್ದೀನಿ ಅಂತಂದರೆ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ. ನೀನು ಹೇಗಿದ್ದೀಯಾ ಶಿವ ಪರಮಾತ್ಮ, ನೀನು ಹೇಗಿದ್ದೀಯಾ? ನೀನು ಜ್ಯೋತಿ ರೂಪದಲ್ಲಿದ್ದೀಯ. ಜ್ಯೋತಿ ರೂಪದಲ್ಲಿ ಇರುವಂತಹ ನೀನು, ಆ ನಿನ್ನ ಪ್ರತಿಬಿಂಬ, ಆ ನಿನ್ನ ಪ್ರತೀಕ ಅದು ಯಾವುದಪ್ಪ ಅಂತಂದರೆ ವಿಭೂತಿ. ಈ ವಿಭೂತಿಯೇ ನಿನ್ನ ಪ್ರತಿರೂಪವಾಗಿದೆ. ಈ ವಿಭೂತಿ ಎಂಬ ಪರಂಜ್ಯೋತಿಯೇ ನೀನಾಗಿದ್ದೀಯಾ. ಈ ವಿಭೂತಿ ಬೇರೆ ಏನೂ ಅಲ್ಲ, ಈ ವಿಭೂತಿ ಸಾಕ್ಷಾತ್ ನಿನ್ನ ಪರಂಜ್ಯೋತಿ, ನಿನ್ನ ಜ್ಯೋತಿಯ ಜೆರಾಕ್ಸು, ನಿನ್ನ ಜ್ಯೋತಿಯ ಪ್ರತಿರೂಪ. ಆದ್ದರಿಂದ ನಾನು ವಿಭೂತಿಯನ್ನು ಧರಿಸಿದರೆ ನಿನ್ನನ್ನೇ ಧರಿಸಿದಂತೆ, ಆ ಮಹಾ ಬೆಳಕನ್ನೇ ಧರಿಸಿದಂತೆ, ಆ ಮಹಾ ಅದ್ಭುತವಾದಂಥ ಶಕ್ತಿಯನ್ನೇ ನಾನು ಧರಿಸಿದಂತೆ. ಹೀಗಾಗಿ ಈಶ್ವರ ವಿಭೂತಿಯನ್ನು ಮೈ ತುಂಬ ಬಳ್ಕೊಳ್ತಾ ಇದ್ದ ಅಂತ ನಾವು ನೋಡ್ತೀವಿ. ಮೈ ತುಂಬ ಬಳ್ಕೊಳ್ತಾ ಇದ್ದಂತೆ, ಯಾಕೆ ಅಂತಂದರೆ ವಿಭೂತಿ ಪರಮಾತ್ಮನ ಪರಂಜ್ಯೋತಿ ಸ್ವರೂಪ. ಪರಮಾತ್ಮನ ಪರಂಜ್ಯೋತಿ ಸ್ವರೂಪ ಆಗಿದ್ದರಿಂದ ಈಶ್ವರ, ಅದರ ಹಿಂದೆ ಬರ್ತಕ್ಕಂಥ ರುದ್ರ, ಅವರಿಂದೆ ಬರ್ತಕ್ಕಂಥ ಹರ, ಇವರೆಲ್ಲರೂ ಭಸ್ಮಪ್ರಿಯರು. ಹೀಗೆ ಶೈವ ಪರಂಪರೆಯಲ್ಲಿ ಮತ್ತು ಲಿಂಗವಂತ ಪರಂಪರೆಯಲ್ಲಿ ವಿಭೂತಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪವಿತ್ರವಾದ್ದು. ನಮ್ಮ ಭಾರತ ದೇಶದಲ್ಲಿ ದ್ರಾವಿಡ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದಂತಹ ವಸ್ತು ಯಾವುದಪ್ಪ ಅಂತಂದರೆ ವಿಭೂತಿ ಮತ್ತು ರುದ್ರಾಕ್ಷಿ. ದ್ರಾವಿಡ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದಂತಹ ಪೂಜಾ ವಸ್ತುಗಳು ಇವೆರಡೂ ಕೂಡ ಅವರಿಗೆ ಒಂದು ಮಂಗಳಕಾರಿಯಾದಂತಹ ಪೂಜಾ ವಸ್ತುಗಳಾಗಿತ್ತು. ವಿಭೂತಿ ರುದ್ರಾಕ್ಷಿ ಇಲ್ಲದೆ ಯಾವುದೇ ಮಂಗಳ ಕಾರ್ಯಗಳನ್ನು ದ್ರಾವಿಡರಾಗಲಿ ಶೈವರು ಮಾಡ್ತಿರಲೇ ಇಲ್ಲ. ನಾವೆಲ್ಲರೂ ಭಾರತೀಯರು, ದ್ರಾವಿಡ ಸಂಸ್ಕೃತಿಯವರು ಅನ್ನೋದು ನಾವು ಮರಿಬಾರ್ದು. ಭಾರತೀಯರೆಲ್ಲರೂ ಸಹ ದ್ರಾವಿಡ ಸಂಸ್ಕೃತಿಯವರು ಅಷ್ಟೇ ಅಲ್ಲ, ಶೈವ ಸಂಸ್ಕೃತಿಯವರು ನಾವೆಲ್ಲರೂ ಕೂಡ. ಅದರಿಂದ ಅದನ್ನು ಇನ್ನಷ್ಟು ಸಂಸ್ಕರಿಸಿ ಬಸವಣ್ಣನವರು ಲಿಂಗವಂತ ಸಮಾಜವನ್ನು ಕಟ್ಟಿದ್ರಲ್ಲ, ಲಿಂಗವಂತ ಧರ್ಮವನ್ನು ಕಟ್ಟಿದ್ರಲ್ಲ, ಆ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಒಂದು ಶಕ್ತಿ ಸಾಧನ ಅಂತಂತಂದರೆ ವಿಭೂತಿ. ಆದ್ದರಿಂದ ವಿಭೂತಿಯನ್ನು ನಮ್ಮ ಶರಣರು ಅಷ್ಟಾವರಣದಲ್ಲಿ ವಿಶೇಷವಾದಂತಹ ಶಕ್ತಿ ಉಳ್ಳಂತಹ ಸಾಧನದ ವಸ್ತುವಾಗಿ ಅಷ್ಟಾವರಣದಲ್ಲಿಟ್ಟಿದ್ದಾರೆ. ನಾವು ಹಣೆಗೆ ವಿಭೂತಿಯನ್ನು ಧರಿಸಿಕೊಳ್ಳುವಾಗ ನಾವೇನಂತ ಧರಿಸ್ಕೊಳ್ಬೇಕು ಅಂತಂದರೆ, ಪರಮಾತ್ಮನ ಪರಂಜ್ಯೋತಿಯನ್ನು ನನ್ನ ಹಣೆಯ ಮೇಲೆ ಧರಿಸ್ಕೊಳ್ತಾ ಇದ್ದೀನಿ, ಪರಮಾತ್ಮನ ಪವಿತ್ರವಾದ ಪರಂಜ್ಯೋತಿಯನ್ನು ನನ್ನ ಎದೆಯ ಮೇಲೆ, ನನ್ನ ತೋಳಿನ ಮೇಲೆ, ನನ್ನ ಮೂಗು, ಕಿವಿ, ನಾಲಿಗೆ ಎಲ್ಲದರ ಮೇಲೂ ಸಹ ನಾನು ಈ ಪಂಚೇಂದ್ರಿಯಗಳಲ್ಲಿ ಮೇಲೆ ಎಲ್ಲ ನಾನು ಧರಿಸ್ಕೊಳ್ತಾ ಇದ್ದೀನಿ. ಅವು ಯಾಕೆ ಅಂತಂದರೆ ಅವು ದೈವೀಕರಣಗೊಳ್ಳಬೇಕು ಅಂಥೇಳಿ ನಾವು ಧರಿಸ್ಕೊಳ್ಬೇಕಾಗುತ್ತೆ. ಈಗ ನಮ್ಮ ಮೂಗನ್ನು ಆಚಾರಲಿಂಗ ಅಂತ ಕರೀತಾರೆ. ಆಚಾರಲಿಂಗದ ಒಂದು ಪ್ರತೀಕ ಅಂತ ಹೇಳಿಬಿಟ್ಟು ಕರೀತಾರೆ. ಮೂಗು ಆಚಾರಲಿಂಗ ಆದರೆ ಕಿವಿ ಪ್ರಸಾದ ಲಿಂಗ ಆಗುತ್ತೆ. ಅಲ್ಲಿಗೂ ಕೂಡ ವಿಭೂತಿ ಧಾರಣೆಯನ್ನು ಮಾಡ್ತಾರೆ. ಇನ್ನು ನಾಲಿಗೆ ಗುರುಲಿಂಗ ಆಗುತ್ತೆ, ನಾಲಿಗೆಯೂ ಸಹ ವಿಭೂತಿಯನ್ನು ಧರಿಸ್ತಾರೆ. ಕಣ್ಣು ಶಿವಲಿಂಗ ಆಗುತ್ತೆ, ಹೀಗಾಗಿ ಕಣ್ಣಿಗೂ ಕೂಡ ವಿಭೂತಿಯನ್ನು ಧರಿಸ್ತಾರೆ. ಇನ್ನು ಚರ್ಮ, ಇದು ಜಂಗಮಲಿಂಗ ಆಗುತ್ತೆ, ಆದ್ದರಿಂದ ಪೂರ್ತಿ ಚರ್ಮಕ್ಕೆ
ವಿಭೂತಿ ಸ್ನಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಕೈಗೆ ಪೂರ್ತಿ ವಿಭೂತಿಯನ್ನು ಹಚ್ಚಿಕೊಂಡು ಪೂರ್ತಿ ಮೈಗೆಲ್ಲ ಹಚ್ಕೊಳ್ತಾರೆ. ಸೊ ಹೀಗೆ ಹಚ್ಕೊಳ್ಳೋದ್ರಿಂದ ಅದು ಕ್ರಿಮಿನಾಶಕ, ಒಂದು ಆ್ಯಂಟಿಸೆಪ್ಟಿಕ್ ಥರ ಕೆಲಸ ಮಾಡೋದು ಸಹ ಹೌದು. ಅದು ಒಂದು ರೀತಿ ಆ್ಯಂಟಿಸೆಪ್ಟಿಕ್ ಟೈಪ್ನಲ್ಲಿ ನಮಗೆ ಕೆಲಸ ಮಾಡ್ತದೆ. ಹೀಗೆ ವಿಭೂತಿಯನ್ನು ನಾವು ಸರ್ವಸಾಧನವಾಗಿ, ಸರ್ವಸಿದ್ಧಿಯಾಗಿ, ಸರ್ವವಶ್ಯವಾಗಿ, ಅದು ಕುಲದೈವವಾಗಿ, ಮನದೈವವಾಗಿ, ಪರಮಾತ್ಮನ ಪರಂಜ್ಯೋತಿ ಸ್ವರೂಪವಾಗಿ ನಾವು ವಿಭೂತಿಯನ್ನು ಪ್ರತಿನಿತ್ಯ ಹಣೆಯ ಮೇಲೆ ಪ್ರಜ್ವಲಿಸುವಂತೆ ಮಾಡಿದರೆ, ಧರಿಸಿಕೊಂಡರೆ ನಮ್ಮ ಎಲ್ಲ ಬದುಕಿನ ಕೆಲಸಗಳನ್ನು ನಾವು ಬಹಳ ಸುಲಭನಾಗಿ ಮಾಡಬಹುದು. ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀರ ಅಂತ ಇಟ್ಕೊಳ್ಳಿ, ನಿಮ್ಮ ಮುಖದ ಮೇಲೆ ವಿಭೂತಿ ಇದ್ದರೆ ಆ ಆಫೀಸರು ಫಸ್ಟು ಕರೆದುಕೊಂಡಿರ್ಸೋದೇ ನಿಮ್ಮನ್ನು. ಜಾಗ ಖಾಲಿಯಾಗಿ ಇರಲಿಲ್ಲ ಅಂದ್ರೂ ಕೂಡ ಯಾರನ್ನೊಬ್ಬರನ್ನ ಎಬ್ಬರಿಸ್ಬಿಡ್ಬೇಕಾದ್ರೆ ನಿಮ್ಮನ್ನು ಕೊಂಡಿರ್ಸ್ತಾರೆ. ಯಾಕೆ ಅಂತಂದರೆ ಆ ಪರಂಜ್ಯೋತಿ ನಿಮ್ಮ ಹಣೆಯ ಮೇಲೆ ಅವನಿಗೆ ಕಾಣಿಸ್ತದೆ. ಆ ಪರಂಜ್ಯೋತಿಯ ಪ್ರತೀಕವಾಗಿರ್ತಕ್ಕಂಥ ಆ ಭಸ್ಮವನ್ನು ನೋಡಿದ ತಕ್ಷಣವೇ ನಿಮ್ಮನ್ನು ಕರಿಬೇಕು ಅಂತ ಅವ್ರ ಮನಸ್ಸು ಅನಿಸುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಲಂಚ ತೊಗೊಂಡು ಅವನು ಮಾಡಿಕೊಡ್ಬೇಕು ಅಂತ ಮನೋಭಾವ ಇದ್ದರೆ ನಿಮ್ಮ ಹತ್ರ ಲಂಚ ತೊಗೊಳ್ಳೋದಿಲ್ಲ. ಓ, ಯಾರೋ ಸಾತ್ವಿಕರಿದಾರಪ್ಪ, ಹಣೆ ತುಂಬ ವಿಭೂತಿ ರಾರಾಜಿಸುತ್ತೆ, ನಿಮ್ಮ ಕೆಲಸ ಏನಿದೆಯೋ ನಿಮಗೆ ನೀಟಾಗಿ ಮಾಡಿಕೊಡ್ತಾರೆ. ಜೊತೆಗೆ ನೀವು ಎಲ್ಲೇ ವಿಭೂತಿ ಧಾರಣೆ ಮಾಡ್ಕೊಂಡು ಹೋಗ್ರಿ, ಅಲ್ಲಿ ನೀವೊಬ್ಬರು ವಿಶೇಷ ವ್ಯಕ್ತಿಗಳಾಗಿ ಕಾಣಿಸ್ತೀರ. ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಕಾಣಿಸ್ತೀರಿ, ವಿಶೇಷ ವ್ಯಕ್ತಿಗಳಾಗಿ ಕಾಣಿಸ್ತೀರಿ. ಮುಖದಲ್ಲಿ ಯಾವುದೇ ಅಂದ ಚಂದ ಇಲ್ಲ ಅಂದ್ರೂ ಕೂಡ, ಅವರು ಕಪ್ಪಗಿರಲಿ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಸಹ ನಮ್ಮ ಮುಖಗಳು ವಿಭೂತಿ ಧರಿಸ್ಕೊಂಡ್ರೆ ಸಾಕು, ಅದು ಎಲ್ಲಿಯೋ ಒಂದು ರಾಜಕಳೆ ಬಂದ್ಬಿಡ್ತದೆ. ಆ ವಿಭೂತಿ ಧರಿಸಿದವರ ಹಣೆಯನ್ನು ನೋಡಲಿಕ್ಕೇ ಒಂದು ಸಂತೋಷ. ಅವನು ವಿಭೂತಿ ಧರಿಸೋದಕ್ಕೆ ಮುಂಚೆ ಅವನ ಮುಖ ನೋಡಿದಾಗ ಅಷ್ಟು ಲಕ್ಷಣ ಇರುವುದಿಲ್ಲ. ವಿಭೂತಿ ಧರಿಸಿದ ಮೇಲೆ ಅವ್ರ ಮುಖ ನೋಡ್ರಿ, ಎಷ್ಟು ಲಕ್ಷಣ ಬಂದ್ಬಿಡ್ತದೆ. ಯಾಕೆ ಅಂತಂದರೆ ಆ ವಿಭೂತಿ ಆ ಪರಮಾತ್ಮನ ಪರಂಜ್ಯೋತಿ ಸ್ವರೂಪ ಆಗಿರೋದ್ರಿಂದ ಅದು ಅಷ್ಟು ಕಳೆಯನ್ನು ತಂದುಕೊಡ್ತದೆ. ಇನ್ನು ಶರಣರು ಹೇಳ್ತಾರೆ, ಧರಿಸಿರಪ್ಪ ಧರಿಸ್ರಿ, ಧರೆಯ ಮೇಲಿರ್ತಕ್ಕಂಥ ಎಲ್ಲ ಜನಗಳು ಈ ವಿಭೂತಿಯನ್ನು ಧರಿಸಿಕೊಂಡು ನಿಮ್ಮ ಪಾಪಕರ್ಮಗಳನ್ನು ದೂರ ಮಾಡ್ಕೊಳ್ಳಿ, ಭವರೋಗವನ್ನು ಗೆಲ್ರಿ, ನಿಮ್ಮ ಬದುಕನ್ನು ಸುಂದರವಾಗಿ ಕಟ್ಕೊಳ್ಳಿ, ನಿಮ್ಮ ಪಂಚೇಂದ್ರಿಯಗಳನ್ನು ಗೆಲ್ರಿ, ಪಂಚತತ್ವಗಳನ್ನು ಗೆಲ್ರಿ, ನಿಮ್ಮ ಇಂದ್ರಿಯಾದಿಗಳ ಮೇಲೆ ನೀವು ಸವಾರಿ ಮಾಡಿರಿ, ಇಲ್ಲಾಂದರೆ ಅವು ನಿಮ್ಮನ್ನು ಸವಾರಿ ಮಾಡಿಬಿಡ್ತವೆ. ಯಾಕೆಂದರೆ ನಮಗೆ ಆ ಮನೋಚೈತನ್ಯ ಬೇಕು. ನಾವು ಮನೋದೌರ್ಬಲ್ಯಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿ ಆ ಮನೋದೌರ್ಬಲ್ಯಗಳು ನಮ್ಮನ್ನು ಕಾಡ್ತಾನೇ ಇರ್ತವೆ. ಒಂದು ಕಡೆ ನಮ್ಮ ಮನೋದೌರ್ಬಲ್ಯಗಳು, ಇನ್ನೊಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಮುಗ್ಧತೆ, ಜೊತೆಗೆ ನಮ್ಮನ್ನು ಕಾಡ್ತಕ್ಕಂಥ ಮಾಯೆ, ಜಗತ್ತಿನ ಮಾಯೆ, ಪರಿಸರ, ಕೆಟ್ಟ ಪರಿಸರ, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಪಾಪಕ್ಕೇ ಕರ್ಕೊಂಡು ಹೋಗ್ತಾ ಇರ್ತವೆ. ಪುಣ್ಯದ ಕೆಲಸ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಹೀಗೆ ನಮ್ಮ ಆ ರುದ್ರಾಕ್ಷಿ ಮತ್ತು ವಿಭೂತಿ ನಮ್ಮ ಜೊತೆನಲ್ಲಿತ್ತು ಅಂತಂತಂದರೆ ಇವೆಲ್ಲವನ್ನು ಕೂಡ ಮೆಟ್ಟಿ ನಾವು ಮುಂದೆ ಸಾಗಬಹುದು. ಇವೆಲ್ಲ ದಾರಿ ಮಾಡಿಕೊಟ್ಬಿಡ್ತವೆ, ದಾರಿ ಮಾಡಿಕೊಡ್ತದೆ. ರುದ್ರಾಕ್ಷಿ ಬಂತು, ದಾರಿ ಬಿಡಿ ದಾರಿ ಬಿಡಿ, ವಿಭೂತಿ ಬಂತು, ದಾರಿ ಬಿಡಿ ದಾರಿ ಬಿಡಿ ಅನ್ನಂಗಾಗ್ಬಿಡುತ್ತೆ. ಹೆಂಗೆ ಫುಲ್ ರಶ್ ಇರ್ತದೆ, ಯಾವುದೋ ಒಂದು ಸಂತೆ ನಡೀತಾ ಇರ್ತದೆ ಅಥವಾ ಯಾವುದೋ ಒಂದು ಜಾತ್ರೆ ನಡೀತಾ ಇರ್ತದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಬಂದರೆ ಅಥವಾ ಒಬ್ಬ ಎಮ್ ಎಲ್ ಎನೋ ಒಬ್ಬ ಮುಖ್ಯಮಂತ್ರಿನೋ ಯಾರು ಬಂದರೆ, ಏ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ, ತಾನಾಗೆ ದಾರಿ ಆಗ್ಬಿಡ್ತದೆ. ಅಲ್ಲಿ ಅಷ್ಟು ರಶ್ ಇದ್ರೂ ಸಹ ತಾನಾಗೆ ದಾರಿ ಆಗ್ಬಿಡ್ತದೆ ನೋಡ್ರಿ. ಹಾಗೆ ವಿಭೂತಿ ರುದ್ರಾಕ್ಷಿ ಧರಿಸಿದಂಥವರ ಜೀವನ ಆ ರೀತಿ ತನ್ನದೇ ಆದಂಥ ಪರಿಶುದ್ಧವಾದಂತಹ ದಾರಿಯನ್ನು ಮಾಡಿಕೊಳ್ತದೆ. ಆದ್ದರಿಂದ ಶರಣರು ಹೇಳ್ತಾರೆ, ಜಗತ್ತಿನ ಜನಕ್ಕೆ ಹೇಳ್ತಾರೆ, ಧರಿಸಿರಿ ಧರಿಸಿರಿ, ಲೋಕದ ಜನರೆಲ್ಲರೂ ಮರೆಯದೆ ಶ್ರೀ ಮಹಾ ಬಸಿತವ, ಧರಿಸಿರಿ ಧರಿಸಿರಿ ಮನುಜರೆಲ್ಲರೂ, ಜಗತ್ತಿನ
ಜನರೆಲ್ಲರೂ ಮರೆಯದೆ ಶ್ರೀ ಮಹಾಬಸಿತವ ಲೆಕ್ಕವಿಲ್ಲದ ತೀರ್ಥಗಳ ಮಿಂದ ಫಲಕ್ಕಿಂತಲೂ ಕೋಟಿ ನಿಮಗೆ ಹೆಚ್ಚು ಪ್ರಾಪ್ತಿಯಾಗುತ್ತೆ ಪುಣ್ಯ. ನಿಮಗೆ ಒಂದು ವಿಭೂತಿ ಧರಿಸೋದ್ರಿಂದ ಲೆಕ್ಕವಿಲ್ಲದ ತೀರ್ಥಗಳ ಮಿಂದ ಫಲ ನಿಮಗೆ ಸಿಗುತ್ತೆ ಅಂತಾರೆ. ಕೆಲವರು ಹೋಗ್ತಾರೆ, ಆ ನದಿ ಪವಿತ್ರ, ಈ ನದಿ ಪವಿತ್ರ, ಇದು ಮೂರು ನದಿ ಸೇರುವಂಥ ಸಂಗಮರಿ, ಅಲ್ಲಿ ಸ್ನಾನ ಮಾಡಬೇಕು ಅಂತಾರೆ. ಇನ್ನೊಂದು ಕಡೆ ಅಲ್ಲಿ ಎರಡು ನದಿ ಸೇರ್ತದ್ರಿ, ಅದು ಆ ಸಂಗಮದಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಶರಣರು ಹೇಳ್ತಾರೆ, ಒಳಗಡೆ ಪಾಪಕರ್ಮಗಳು ಅಂತಕ್ಕಂಥ ಒಳಗಡೆ ಇದ್ದಾವೆ, ಮೇಲ್ಗಡೆ ಚರ್ಮದಲ್ಲಿ ಅಂಟ್ಕೊಂಡಿಲ್ಲ. ನೀವು ಹೋಗಿ ತೊಳೆದ ತಕ್ಷಣ ಹೋಗಿಬಿಡೋದಕ್ಕೆ, ಮೇಲೆ ಚರ್ಮದಲ್ಲಿ ಅಂಟ್ಕೊಂಡಿಲ್ಲ ನಮ್ಮ ಪಾಪಕರ್ಮಗಳು. ಹೋಗಿ ನೀರಲ್ಲಿ ಹಾಕಿ ತೊಳೆಯೋದಕ್ಕೆ, ಸೋಪಾಕಿ ತೊಳೆಯೋದಕ್ಕೆ, ಅವು ಒಳಗಡೆ ಇದ್ದಾವೆ, ಒಳಗಡೆ ಮನೆ ಮಾಡಿಕೊಂಡಿದ್ದಾವೆ. ಅವನು ಓಡಿಸುವಂಥ ನಾವು ಯೋಚನೆ ಆಲೋಚನೆ ಮಾಡಬೇಕು. ಇಲ್ಲ, ನಾವು ಅಷ್ಟು ನದಿಗಳನ್ನು ನೀವೇನು ಹೋಗಿ ಮುಳುಗಬೇಕು, ಪವಿತ್ರವಾಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಹೋಗಬೇಡ್ರಿ, ಯಾವ ನದಿಗೂ ಹೋಗಬೇಡ್ರಿ. ಅವ್ಯಾವ ಪವಿತ್ರ ಅಲ್ಲ ಅವು, ನಾವು ಕುಡಿಯುವಂಥ ನೀರಿದೆಯಲ್ಲ ಅದಕ್ಕೆ ಸರಿ ಸಮಾನ ಅಷ್ಟೇ. ನೀವು ಲ್ಯಾಬೊರೇಟ್ರಿನಲ್ಲಿ ಬಂದು ಚೆಕ್ ಮಾಡಿಸಿ, ನಾವು ಕುಡಿಯೋ ನೀರು ಆ ನೀರು ಏನೇನೂ ವ್ಯತ್ಯಾಸ ಇರೋದಿಲ್ಲ, ಸೈನ್ಸ್ ಲ್ಯಾಬಿಗೆ ತೊಗೊಂಡೋಗಿ ಕೊಡ್ರಿ. ಅದನ್ನು ತಯಾರು ಮಾಡಿದನು ಒಬ್ಬನೇ, ನಾವು ಕುಡಿಯೋ ನೀರನ್ನು ತಯಾರು ಮಾಡಿದನು ಒಬ್ಬನೇ. ಅದು ಒಂದೇ ಕಂಪ್ನಿನಲ್ಲಿ ತಯಾರಾಗಿರೋದು, ಇದು ಅದೇ ಕಂಪ್ನಿಯಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು, ಎಲ್ಲ ಪರಮಾತ್ಮನ ಕಂಪ್ನಿ. ಆ ಪರಮಾತ್ಮನ ಕಂಪ್ನಿನಲ್ಲಿ ತಯಾರಾಗಿರ್ತಕ್ಕಂಥ ಪ್ರಾಡಕ್ಟು ನೀರು. ನಾವು ಅವನು ಪವಿತ್ರನಾ ಇದು ಪವಿತ್ರನಾ ನಾವು ಲೆಕ್ಕ ಹಾಕ್ತಾ ಇಲ್ಲ ನೋಡ್ರಿ. ಇಂಥ ನೀರನ್ನು ತಯಾರು ಮಾಡಿದಂತಹ, ಈ ಜಗತ್ತಿಗೆ, ಈ ಲೋಕಕ್ಕೆ, ಈ ಬ್ರಹ್ಮಾಂಡಕ್ಕೆ ಕೊಟ್ಟಂತಹ ಪರಮಾತ್ಮ ಶ್ರೇಷ್ಠನ ಅಥವಾ ಅವನು ತಯಾರು ಮಾಡಿದಂತಹ ವಸ್ತು ಶ್ರೇಷ್ಠನ? ಅವನು ಶ್ರೇಷ್ಠ, ಅವನ ಕಂಪನಿ ಶ್ರೇಷ್ಠ. ನಾವು ಅಂತಹ ಮಹಾತ್ಮನಂತ ಅಂಥ ಪರಮಾತ್ಮನನ್ನು ನಾವು ನೀರು ಕೊಟ್ಟಿದೆಯಪ್ಪ, ನಮಗೆ ಈ ಜೀವ ಜಲವನ್ನು ಕೊಟ್ಟಿದೆಯಪ್ಪ, ಈ ಸಕಲ ಜೀವರಾಶಿಗಳಿಗೆ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಅವನಿಗೆ ನಾವು ಧನ್ಯವಾದ ಹೇಳಬೇಕು. ಹೊರತು ಅವನು ಕ್ರಿಯೇಟ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾವು ಪೂಜೆ ಮಾಡಿಕೊಂಡು ಇವು ಶ್ರೇಷ್ಠ ಅಂತಂದರೆ, ಅದಕ್ಕೆ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ, ಅಲ್ಲೇನು ಹೋಗಕ್ಕೆ ಹೋಗಬೇಡ್ರಿ, ಯಾವ ನದಿಗಳು ಮೀಯಕ್ಕೆ ಹೋಗಬೇಡ್ರಿ, ಆ ನದಿಗಳನ್ನು ಮಿಂದಷ್ಟು ಕೋಟಿ ಫಲ ನಿಮಗೆ ಸಿಗುತ್ತೆ, ವಿಭೂತಿ ಧರಿಸಿ ಸಾಕು. ಧರಿಸಿ ಧರಿಸಿ ಧರಿಸಿ, ಭೂಭಾರಿಗಳೆಲ್ಲರೂ ಧರಿಸಿರಿ. ಯಾಕೆ ಅಂತಂದರೆ, ಈ ಮಹಾಬಸಿತವ ನಿಮಗೆ ಲೆಕ್ಕವಿಲ್ಲದಷ್ಟು ಯಜ್ಞಗಳನ್ನು ಮಾಡಿದ ಫಲ ಸಿಕ್ಕುವುದು. ಅಲ್ಲಿ ಯಾಕ್ರಪ್ಪ ಹೋಗ್ತೀರಾ ಯಜ್ಞ ಮಾಡೋದಕ್ಕೆ? ಯಾಕೆ ಒಳ್ಳೊಳ್ಳೆ ಬಟ್ಟೆಗಳು ತೊಗೊಂಡೋಗಿ ಸುಡ್ತೀರಿ? ತಿನ್ನುವಂತಹ ಪದಾರ್ಥಗಳು ನಮಗೆ ಪರಮಾತ್ಮ ಕೊಟ್ಟಿದ್ದಂತಹ ಪವಿತ್ರವಾದಂಥ ಪರಮಾತ್ಮಗಳು, ಶಕ್ತಿಯುತವಾಗಿರ್ತಕ್ಕಂತಹ ದ್ರವ್ಯಗಳನ್ನು, ಗೋಡಂಬಿ, ಉತ್ತುತ್ತಿ, ಕಲ್ಲು ಸಕ್ಕರೆ, ಆಮೇಲೆ ಇದು ಕೊಬ್ಬರಿ, ಬೆಲ್ಲ, ಇನ್ನು ಅತ್ಯಂತ ಬೆಲೆ ಬಾಳ್ತಕ್ಕಂಥ ತುಪ್ಪ, ಇವೆಲ್ಲವನ್ನು ತಗೊಂಡೋಗಿ ಯಜ್ಞದಲ್ಲಿ ಹಾಕಿ ಆ ಬೆಂಕಿಯ ಮುಖಾಂತರ ನಾವು ಪರಮಾತ್ಮನಿಗೆ ಅರ್ಪಿಸ್ತೀವಿ. ಅಲ್ಲೊಬ್ಬ ಅಗ್ನಿದೇವ ಅಂತ ಇದ್ದಾನೆ, ಆ ಅಗ್ನಿದೇವನ ಮುಖಾಂತರ ನಾವು ಪರಮಾತ್ಮನಿಗೆ ಕಳಿಸೋದಕ್ಕೆ ಇದೇನು ಮೇಲ, ಇಮೇಲ ಅಥವಾ ಕೊರಿಯರ ಅಥವಾ ಪೋಸ್ಟಾ, ಪೋಸ್ಟ್ ಮಾಡಿಬಿಡೋಕ್ಕೆ ಅಥವಾ ಇಂಟರ್ನೆಟ್ಟಾ ಕಳಿಸ್ಬಿಡೋದಕ್ಕೆ? ಇವೆಲ್ಲವೂ ಕೂಡ ಯಾವುದೋ ಒಂದು ಸಮುದಾಯ ಮಾಡಿಕೊಟ್ರು ಅಂಥೇಳಿ ನಾವು ಕಣ್ಣು ಮುಚ್ಕೊಂಡು ಮಾಡ್ಕೋತಾ ಬಂದಿದ್ದು. ಇವೆಲ್ಲವೂ ಏನೂ ಬೇಕಾಗಿಲ್ಲ, ಪರಮಾತ್ಮ ನಮ್ಮಿಂದ ಏನೂ ಬಯಸೋದಿಲ್ಲ. ಅವನೇ ನಮಗೆ ಕೊಟ್ಟಿದ್ದಾನೆ, ಅವನೇ ಇಟ್ಟಿದ್ದಾನೆ, ನಮಗೆ ಕೊಟ್ಟಿದ್ದಾನೆ, ಅವನಿಗೇನು ವಾಪಸ್ ನಾವು ಕೊಡೋದು? ನಾವು ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಕೃತಜ್ಞತೆ ಸಲ್ಲಿಸಿದರೆ ಸಾಕು, ನಾವೆಲ್ಲ ಅವನ ಮಕ್ಕಳು. ಮಕ್ಕಳಿಗೆ ತಂದೆ ಏನೇನು ಇಡಬೇಕಾಗಿತ್ತೋ ಈ ಜಗತ್ತಲ್ಲಿ, ಈ ಭೂಲೋಕದಲ್ಲಿ, ಅಷ್ಟನ್ನು ಕೂಡ ಇಟ್ಟಿದ್ದಾನೆ. ಅದನ್ನು ನಾವು ಅನುಭವಿಸ್ಬೇಕು. ಅನುಭವಿಸುವಂಥ ಸಮಯದಲ್ಲಿ ಅವನಿಗೆ ಕೃತಜ್ಞತೆ ಹೇಳಬೇಕು. ಇವಾಗ ನಾವು ಒಂದು ಗ್ಲಾಸ್ ನೀರು ಕುಡಿತೀವಿ, ಕುಡಿಯೋದಕ್ಕೆ ಮುಂಚೆ ನಾವು ಕಡ್ಡಾಯವಾಗಿ ಅವನಿಗೆ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡಿ ನೀರನ್ನು ತಗೊಳ್ಬೇಕು. ಇನ್ನು ನಾವು ಪ್ರಸಾದವನ್ನು ಮಾಡ್ತೀವಿ, ಊಟ ಪ್ರಸಾದ ಮಾಡಬೇಕಾದ್ರೆ
ಅವನಿಗೆ ಕೃತಜ್ಞತೆ ಸಲ್ಲಿಸಿ ತಗೊಂಡ್ರೆ ಮಾತ್ರ ಅದು ನಮ್ಮ ಶರೀರಕ್ಕೆ ಹೋಗಿ ಅದು ಒಂದು ಒಳ್ಳೆ ಕೆಲಸ ಮಾಡೋದಿಕ್ಕೆ ಶಕ್ತಿ ಪರಿವರ್ತನೆಯಾಗಿ ಎನರ್ಜಿ ಆಗುತ್ತೆ ಇಲ್ಲಾಂದ್ರೆ ಅದು ವೇಸ್ಟ್ ಆಗುತ್ತೆ ಹೀಗೆ ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಕೊಟ್ಟಂತಾ ಪರಮಾತ್ಮನಿಗೆ ನಾವು ಧನ್ಯವಾದ ಹೇಳಬೇಕೆ ಹೊರತು ಇನ್ನು ನಮ್ಮ ಮನೋಇಚ್ಛೆ ತರ ಯಾವೋದೋ ಯಜ್ಞಗಳು ಯಾಗಾದಿಗಳು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಫಲ ಇಲ್ಲ ಅದರ ಬದಲು ನೀವು ವಿಭೂತಿಯನ್ನು ಧರಿಸ್ರಿ ನಿಮಗೆ ಲೆಕ್ಕವಿಲ್ಲದಷ್ಟು ಯಜ್ಞಗಳನ್ನು ಮಾಡಿದ ಫಲ ಸಿಗುವುದು ಇದು ಕೋಟಿ ಕೋಟಿ ನೀವು ಯಜ್ಞಗಳ ಮಾಡಿದಕ್ಕೂ ಅಂತ ಹೆಚ್ಚು ಅಂತ ಹೇಳ್ತಾರೆ ನಮ್ಮ ಶರಣರು ಅದು ಅಲ್ಲಿಂದ ನಿಮಗೆ ಏನು ಫಲ ಸಿಕ್ಕಲ್ಲ ಆದರೆ ವಿಭೂತಿ ಧರಿಸೋದ್ರಿಂದ ನಿಮಗೆ ಫಲ ಸಿಗುತ್ತೆ ಮತ್ತೆ ಮರೆಯದೆ ಪೂಜಿಸಿ ಈ ಮಹಾಬಸಿತವ ಯಾಕೆ ಅಂತಂದ್ರೆ ಈ ಮಹಾಬಸಿತವು ನಮಗೆ ವಶ್ಯ ಅಂದ್ರೆ ಪರಮಾತ್ಮನನ್ನ ನೀವು ಕಾಣಲಿಕ್ಕೆ ಪರಮಾತ್ಮನನ್ನ ನೀವು ಪಡೆಯಲಿಕ್ಕೆ ಯಾಕೆ ಅಂತಂದ್ರೆ ನಾವು ಅದು ಪರಮಾತ್ಮನ ಪರಂಜ್ಯೋತಿ ಸ್ವರೂಪ ಆಗಿರೋದ್ರಿಂದ ಪರಮಾತ್ಮನನ್ನ ನಾವು ಪಡೆಯಲಿಕ್ಕೆ ಇದು ಒಂದು ಸಾಧನ ಇದು ವಶೀಕರಣ ಮಾಡ್ಕೊಳ್ಳಬೇಕು ಪರಮಾತ್ಮನನ್ನ ವಿಭೂತಿ ಮುಖಾಂತರ ನೋಡಿ ಇನ್ನ ಒಂದು ಹೇಳಬೇಕು ಅಂದ್ರೆ ಏಳೇಳು ಜನ್ಮದಲ್ಲಿ ನಾವು ಏನೇನು ತಪ್ಪು ಮಾಡಿದ್ವೋ ನಮಗೆ ಗೊತ್ತಿಲ್ಲ ಲಕ್ಷದ ಮೇಲೆ 96,000 ಜೀವರಾಶಿಗಳಲ್ಲಿ ನೀವು ಬಂದಿದ್ದೀರಾ ಅಂತ ಶರಣರು ಹೇಳ್ತಾರೆ ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನು ಮಾಡಿಕೊಂಡು ಅದು ಜೊತೆ ಜೊತೆಯಲ್ಲೇ ಬಂದಿದ್ದೀವಿ ನಮ್ಮ ತಪ್ಪುಗಳನ್ನು ಮನ್ನಿಸಬೇಕು ಅಂತಂದರೆ ನಮ್ಮ ತಪ್ಪುಗಳಲ್ಲೇ ಹೇಳ್ತಾರೆ ಶರಣರು ನೀವು ಎಷ್ಟೇ ಜನ್ಮ ಏನೇ ಪಾಪ ಮಾಡಿರಲಿ ಇವಾಗ ನೀವು ಆ ವಿಭೂತಿ ಮಹಿಮೆಯನ್ನು ತಿಳ್ಕೊಂಡು ಸದಾ ನಿಮ್ಮ ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿ ಯಾಕೆಂದರೆ ನಾವು ಆತ್ಮಸ್ವರೂಪಿಗಳಾಗಿ ನಾವು ಎಲ್ಲಿದ್ದೀವಿ ನಾವು ಆತ್ಮಸ್ವರೂಪಿಗಳಾಗಿ ಭ್ರೂಮಧ್ಯೆ ಇದ್ದೀವಿ ಈ ಭ್ರೂಮಧ್ಯೆ ಭ್ರುಕುಟಿಯಲ್ಲಿ ಆತ್ಮಜ್ಯೋತಿಯಾಗಿದ್ದೀವಿ ನಾವು ಆತ್ಮಜ್ಯೋತಿಯಾಗಿರೋದ್ರಿಂದ ನಾವು ಎಲ್ಲಿ ಇದ್ದೀವೋ ಈ ಶರೀರದಲ್ಲಿ ಆ ಜಾಗಕ್ಕೆ ನಾವು ಪ್ರತಿನಿತ್ಯ ಭಸ್ಮವನ್ನು ಧರಿಸಬೇಕು ನಾವು ಈ ಭ್ರೂಮಧ್ಯೆ ಭ್ರುಕುಟಿಯಲ್ಲಿ ನಾವು ಏನು ಒಂದು ಬಿಂದು ಇಟ್ಕೊಳ್ತೀವಲ್ಲ ಆ ಒಂದು ವಿಭೂತಿಯ ಬಿಂದು ಇಟ್ಕೊಳ್ತೀವಲ್ಲ ಅಲ್ಲಿ ನಮ್ಮ ಆತ್ಮ ಇದೆ ಆ ಆತ್ಮ ಇರತಕ್ಕಂಥ ಜಾಗಕ್ಕೆ ಹಣೆಗೆ ಸಂಪೂರ್ಣವಾಗಿ ನಾವು ಮೂರು ಎಳೆಯ ವಿಭೂತಿಯನ್ನು ಪ್ರತಿನಿತ್ಯ ಧರಿಸೋದ್ರಿಂದ ಹಂತ ಹಂತವಾಗಿ ನಮ್ಮ ಪಾಪಕರ್ಮಗಳು ನಾಶ ಆಗ್ತಾ ಹೋಗ್ತವೆ ಬಸವಣ್ಣನವರು ಒಂದು ಸೋರೆಕಾಯಿಗೆ ಹೋಲಿಕೆ ಮಾಡಿ ಹೇಳ್ತಾರೆ ಒಂದು ವಿಷದ ಸೋರೆಕಾಯಿ ತಗೊಂಡು ಬಂದು ಅದಕ್ಕೆ ಪ್ರತಿದಿನ ನೀವು ಒಳಗಡೆ ವಿಭೂತಿಯನ್ನು ತುಂಬ್ರಿ ಆ ಕಹಿ ಸೋರೆಕಾಯಿ ಕೆಲವೇ ದಿನಗಳಲ್ಲಿ ಸಿಹಿ ಆಗ್ಬಿಡ್ತದಂತೆ ಯಾಕೆಂದರೆ ಅವರು ಅನುಭವಿಸಿ ಆಗಿರ್ತಕ್ಕಂಥದ್ದು ಅವರೆಲ್ಲ ಶರಣರೆಲ್ಲರನ್ನು ಸಹ ಅದನ್ನು ಅನುಭವಿಸಿದ್ದಾರೆ ನೋಡಿ ಹಲವು ಜನ್ಮದ ಪಾಪವನ್ನು ನಾವು ಮಾಡಿದರೆ ಏನಂತೆ ತೊಲಗುವುದು ಆ ಪಾಪ ಹಲವು ಜನ್ಮದ ಒಳಗಡೆ ಮಾಡಿರ್ತಕ್ಕಂಥ ಪಾಪ ತೊಲಗುವುದು ಯಾವಾಗ ಶ್ರೀ ವಿಭೂತಿ ಮಲಿನ ದೇಹದ ಮೇಲೆ ಬಂದಾಗ ಈ ಮಲಿನ ದೇಹ ಈ ಒಲೆಯ ದೇಹದ ಮೇಲೆ ಆ ವಿಭೂತಿಯನ್ನು ನಾವು ಧರಿಸಿದಾಗ ಆ ವಿಭೂತಿ ನಮ್ಮ ದುರಿತವನ್ನು ಸುಟ್ಟು ಹಾಕುವುದು ನಮ್ಮ ದುರಿತ ಅಂತಂದಾಗ ಮಲಿನಗಳು ಜನ್ಮ ಜನ್ಮಾಂತರದ ಮಲಿನಗಳನ್ನು ವಿಭೂತಿ ದೂರ ಮಾಡ್ತದೆ ಯಾಕೆಂದರೆ ಅದು ಶಿವಕಳೆ ಶಿವಚೈತನ್ಯ ಆ ಶಿವಕಳೆ ಶಿವಚೈತನ್ಯ ಇದ್ದುದರಿಂದ ನಮ್ಮ ದುರಿತಂಗಗಳನ್ನು ದೂರ ಮಾಡುವುದು ನಮ್ಮ ದುಷ್ಕೃತ್ಯಗಳನ್ನು ದೂರ ಮಾಡುವುದು ನಮ್ಮ ಮಲತ್ರಯಗಳನ್ನು ದೂರ ಮಾಡುವುದು ನಮ್ಮ ಸ್ವಾಭಾವಿಕವಾಗಿ ಒಳಗಡೆ ತುಂಬಿರ್ತಕ್ಕಂಥ ನಮ್ಮ ಕೆಟ್ಟ ಗುಣಗಳು ಆ ಮಲತ್ರಯಗಳನ್ನು ದೂರ ಮಾಡುವುದು ಲಲಾಟೆಯಲ್ಲಿ ನಾವು ವಿಭೂತಿಯನ್ನು ಧರಿಸಿದಾಗ ಅಷ್ಟೇ ಅಲ್ಲ ಅಷ್ಟಮದಂಗಳ ಸುಟ್ಟು ಹಾಕುವುದು ಅಷ್ಟಮದಂಗಳನ್ನು ಸುಟ್ಟು ಹಾಕುವಂತಹ ಶಕ್ತಿ ಈ ವಿಭೂತಿಗಿದೆ ತನು ಮನದ ವ್ಯಸನಗಳನ್ನು ನಾವಿನ್ನೆಷ್ಟು ತುಂಬಿಕೊಂಡಿದ್ದೀವಿ ಈ ತನುವಿನಲ್ಲಿ ಎಷ್ಟು ತುಂಬಿಕೊಂಡಿದ್ದೀವಿ ವ್ಯಸನಗಳನ್ನು ಮನದಲ್ಲಿ ಎಷ್ಟು ವ್ಯಸನಗಳನ್ನು ನಾವು ತುಂಬಿಕೊಂಡಿದ್ದೀವಿ ಈ ತನು ಮನದ ವ್ಯಸನಗಳನ್ನು ದುರ್ಗುಣಗಳನ್ನು
ದುರ್ಗುಣಗಳನ್ನು ಮಲ ಮಾಯಗಳನ್ನು ದೂರ ಮಾಡುತ್ತೆ, ಸುಟ್ಟು ಭಸ್ಮ ಮಾಡ್ತದೆ. ಆದ್ದರಿಂದ ನೀವು ತಪ್ಪದೆ ಪ್ರತಿಯೊಬ್ಬರೂ ಹಣೆಯಲ್ಲಿ ವಿಭೂತಿಯನ್ನು ಧರಿಸಿ, ವಿಭೂತಿಯನ್ನು ಧರಿಸಿ, ವಿಭೂತಿಯನ್ನು ಧರಿಸಿ ಅಂಥೇಳಿ ನಮ್ಮ ಶರಣರು ಪದೇ ಪದೇ ಪ್ರತಿಯೊಂದು ವಚನದಲ್ಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಸಮಾಜವನ್ನು ಶುದ್ಧೀಕರಣ ಮಾಡೋದೇ ಅವ್ರ ಕೆಲಸ ಆಗಿತ್ತು. ಸಮಾಜವನ್ನು ನೇರವಾಗಿ ಶುದ್ಧೀಕರಣ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸಮಾಜ ಅಂತಕ್ಕಂಥದ್ದು ವ್ಯಕ್ತಿಗಳಿಂದ ತುಂಬಿರತಕ್ಕಂಥದ್ದು. ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಪರಿವರ್ತನೆ ಮಾಡೋದ್ರ ಮುಖಾಂತರ ಅವನ ಅಂತರಂಗ, ನಂತರ ಬಹಿರಂಗ, ಅವನ ಅಂತರಂಗವನ್ನು ಶುದ್ಧಿ ಮಾಡಿ ನಂತರ ಅದರ ರಿಸಲ್ಟ್ ಏನಪ್ಪ ಅಂದರೆ ಬಹಿರಂಗದಲ್ಲಿ ಪ್ರಕಟಣೆ ಆಗುತ್ತೆ. ಬಹಿರಂಗದಲ್ಲಿ ಪ್ರಕಟಣೆ ಆದಾಗ ಒಂದು ಸುಂದರವಾದಂತಹ ಸಮಾಜ, ಸಾತ್ವಿಕ ಸಮಾಜ, ಸಜ್ಜನರ ಸಮಾಜ, ಶರಣರ ಸಮಾಜ ನಿರ್ಮಾಣ ಆಗುತ್ತೆ. ಈ ದೃಷ್ಟಿಯಲ್ಲಿ ನಮ್ಮ ಶರಣರು ನಮಗೆ ಕನಸನ್ನು ಕಂಡು ಅದನ್ನು ನನಸು ಮಾಡಬೇಕಂತ ಹೇಳಿ ನಮಗೆ ವಿಭೂತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಅಷ್ಟಾವರಣದಲ್ಲಿ ಬರ್ತಕ್ಕಂಥ ವಿಭೂತಿಯನ್ನು ನಾವು ತಪ್ಪದೇ ನಾವು ಬಳಸಬೇಕು, ಹಣೆಯಲ್ಲಿ ಧರಿಸಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.